ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಿಮಗೆ ಸಿವಿಯರ್ ಆಗಿ ಹೇರ್ ಫಾಲ್ ಆಗ್ತಾ ಇದ್ರೆ, ಅಂದರೆ ಸಡನ್ ಆಗಿ ತುಂಬ ಕೂದಲು ಉದುರ್ತಾ ಇದೆ ಅಂತ ನಿಮಗೆ ಅನಿಸ್ತಾ ಇದ್ರೆ, ನೀವು ತುಂಬ ಟೆನ್ಷನ್ ಮಾಡಲಿಕ್ಕೆ ಹೋಗಬೇಡಿ. ಅಂತೂ ಇದನ್ನು ನೆಗ್ಲೆಕ್ಟ್ ಮಾಡಬೇಡಿ. ಈ ಟೈಮಲ್ಲಿ ನೀವು ಏನು ಮಾಡಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸಿಕೊಡ್ತಾ ಇದ್ದೇನೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಯು ಸಿ ಡೈರೀಸ್. ಸಡನ್ ಆಗಿ ತುಂಬ ಕೂದಲು ಉದುರಲಿಕ್ಕೆ ಸ್ಟಾರ್ಟ್ ಆಗುವಾಗ ಹೆಚ್ಚಿನವ್ರು ಏನು ಮಾಡ್ತಾರಂದರೆ, ಶ್ಯಾಂಪೂಸನ್ನು ಚೇಂಜ್ ಮಾಡ್ತಾರೆ ಅಥವಾ ಎಣ್ಣೆ ಹಚ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೆಚ್ಚಿನವರಿಗೆ ಇದು ಗೊತ್ತಾಗೋದಿಲ್ಲ, ಏನಂದರೆ ಅವರ ದೇಹದಲ್ಲಿ ಏನೋ ಬದಲಾವಣೆ ಆಗ್ತಾ ಇದೆ, ಅದಕ್ಕಾಗಿ ಹೀಗೆ ಸಡನ್ ಆಗಿ ತುಂಬ ಕೂದಲು ಉದುರಲಿಕ್ಕೆ ಸ್ಟಾರ್ಟ್ ಆಗಿದೆ ಅನ್ನೋದು. ಅಂದರೆ ನಿಮ್ಮ ದೇಹದಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರ್ಬೋದು ಅಥವಾ ವಿಟಮಿನ್ ಡಿಫಿಷಿಯನ್ಸಿ ಕೂಡ ಆಗಿರ್ಬೋದು. ಏನು ಡಿಫಿಷಿಯನ್ಸಿ ಇದೆ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ನೀವು ಈ ಟೈಮಲ್ಲಿ ಬ್ಲಡ್ ಟೆಸ್ಟನ್ನು ಮಾಡಬೇಕಾಗ್ತದೆ. ನೀವು ಯಾವೆಲ್ಲ ಟೆಸ್ಟನ್ನು ಮಾಡಿಸ್ಕೋಬೇಕಂದ್ರೆ, THH ಅಂದರೆ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಟೆಸ್ಟ್, ವಿಟಮಿನ್ ಡಿ ಟೆಸ್ಟನ್ನು ಮಾಡಿಸ್ಕೋಬೇಕು, ವಿಟಮಿನ್ B12 ಅನ್ನು ಮಾಡ್ಕೋಬೇಕು, ಇನ್ನು ಫೆರಿಟಿನ್ ಟೆಸ್ಟನ್ನು ಕೂಡ ನೀವು ಮಾಡಿಸ್ಕೋಬೇಕಾಗ್ತದೆ. ನೀವು ನಿಮ್ಮ ಊರಲ್ಲಿರೋ ಒಂದು ಒಳ್ಳೆ ಹೇರ್ ಕ್ಲಿನಿಕ್ಕಿಗೆ ಹೋಗಿ ಡಾಕ್ಟರ್ ಹತ್ರ ನಿಮ್ಮ ಕೂದಲುದ್ರುವ ಎಲ್ಲ ಸಮಸ್ಯೆಯನ್ನು ಹೇಳಿಕೊಂಡಾಗ ಅವರು ನಿಮಗೆ ಫಸ್ಟ್ ಏನು ಹೇಳ್ತಾರಂದರೆ, ಈ 4 ಟೆಸ್ಟನ್ನು ಮಾಡಿಕೊಳ್ಳಿಕ್ಕೆ ಹೇಳ್ತಾರೆ. ಯಾಕೆಂದರೆ ಹೆಚ್ಚಿನವರಿಗೆ ಕೂದಲು ಉದುರಲಿಕ್ಕೆ ಕಾರಣ ಇದೇ ಆಗಿರ್ತದೆ. ನಮ್ಮ ದೇಹದಲ್ಲಿ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಇದರ ರೇಂಜ್ ಎಷ್ಟಿರಬೇಕಂದ್ರೆ 0.34 to 5.60 ಈ ರೇಂಜಲ್ಲೇ ಇರಬೇಕು. ಇನ್ನು ವಿಟಮಿನ್ ಡಿ ಇದು 30 to 100 ಇಷ್ಟು ಈ ರೇಂಜಲ್ಲಿ ಇರಬೇಕು. ಅಂದರೆ 30 to 100 ಒಳಗಡೆ ಇರಬೇಕು. 30 ಕಡಿಮೆ ಇರಬಾರ್ದು ಅಥವಾ 100 ಜಾಸ್ತಿ ಕೂಡ ಇರಬಾರ್ದು. ಇನ್ನು ವಿಟಮಿನ್ B12 ಇದು 180 to 914. ಫೆರಿಟಿನ್ ಇದು 11 to 306.8. ನಿಮ್ಮದು ಬ್ಲಡ್ ಟೆಸ್ಟ್ ಮಾಡಿದಾಗ ಈ ರೇಂಜಲ್ಲಿ ಇರದಿದ್ದರೆ ನಿಮಗೆ ಡಾಕ್ಟರ್ ಇದಕ್ಕೆ ಸಪ್ಲಿಮೆಂಟ್ಸನ್ನು ಕೊಡ್ತಾರೆ. ಅಂದರೆ ನಿಮಗೆ ಡಾಕ್ಟರ್ ಇದಕ್ಕೆ ಟ್ಯಾಬ್ಲೆಟ್ಸನ್ನು ಕೊಡ್ತಾರೆ. ಅದು 3 ಕೋರ್ಸ್ ಆಗಿರ್ತದೆ. ನೀವು 3 ಈ ಟ್ಯಾಬ್ಲೆಟ್ಸನ್ನು ತಗೊಳ್ಬೇಕಾಗ್ತದೆ. ನಿಮಗೆ ಮಲ್ಟಿವಿಟಮಿನ್ ಟ್ಯಾಬ್ಲೆಟ್ಸ್ ಕೊಡ್ತಾರೆ, ವಿಟಮಿನ್ ಡಿ, ವಿಟಮಿನ್ B12 ಕೊಡ್ತಾರೆ, ಇನ್ನು ಫೆರಿಟಿನ್ ಅಂದರೆ ಐರನ್ ಡಿಫಿಷಿಯನ್ಸಿ ಇದ್ದರೆ ಅದಕ್ಕೂ ಕೂಡ ನಿಮಗೆ ಡಾಕ್ಟರ್ ಟ್ಯಾಬ್ಲೆಟ್ಸನ್ನು ಕೊಡ್ತಾರೆ. ಈ 3 ಕೋರ್ಸನ್ನು ನೀವು ಸರಿಯಾಗಿ ಮಾಡ್ತಾ ಬಂದರೆ, ಅಂದರೆ 3 ನೀವು ಸರಿಯಾಗಿ ಟ್ಯಾಬ್ಲೆಟ್ಸ್ ತಗೊಳ್ತಾ ಬಂದರೆ, 3 ಆಗುವಷ್ಟರಲ್ಲಿ ಇದೇನು ಡಿಫಿಷಿಯನ್ಸಿ ಇರ್ತದೆ ನೋಡಿ, ಅದು ನಾರ್ಮಲಿಗೆ ಬಂದು ನಿಮ್ಮದು ಹೇರ್ ಫಾಲ್ ತುಂಬಾ ಕಡಿಮೆ ಆಗಿರ್ತದೆ. ಈ 3 ನೀವು ಟ್ಯಾಬ್ಲೆಟ್ಸ್ ತಗೊಳ್ತಿರಲ್ಲ, ಈ ಟೈಮಲ್ಲಿ ನೀವು ತಿನ್ನೋ ಆಹಾರದಲ್ಲಿ ಸ್ವಲ್ಪ ಚೇಂಜಸ್ಸನ್ನು ಮಾಡ್ಕೋಬೇಕಾಗ್ತದೆ. ಅಂದರೆ ಈಗ ನಿಮಗೆ ಥೈರಾಯ್ಡ್ ಪ್ರಾಬ್ಲಮ್ ಇದ್ದರೆ ನೀವು ಯಾವ ಆಹಾರವನ್ನು ಸೇವಿಸಬೇಕು ಮತ್ತು ಯಾವುದನ್ನು ಸೇವಿಸಬಾರ್ದು ಅನ್ನೋದನ್ನು ನಿಮಗೆ ಈ ಪಿಕ್ಚರಿಂದ ತಿಳ್ಕೊಬೋದು. ನೀವು ಮಾಂಸಾಹಾರಿಯಾಗಿದ್ದರೆ ಎಗ್ಸ್, ಚಿಕನ್, ಫಿಶ್ ಈ ಥರದನ್ನು ಹೆಚ್ಚಾಗಿ ಸೇವಿಸಿ. ಇನ್ನು ನೀವು ತರಕಾರಿ ತಿನ್ನೋರಾದರೆ ಕಿಡ್ನಿ ಬೀನ್ಸ್ ಇದೆಯಲ್ಲ, ಕಾಳುಗಳು ಅಥವಾ ನಟ್ಸ್ ಇದೆ, ಬಾದಾಮಿ, ಪಿಸ್ತಾ ಈ ಥರ ಅಥವಾ ಸೊಪ್ಪು ತರಕಾರಿಗಳನ್ನೆಲ್ಲ ಹೆಚ್ಚಾಗಿ ಸೇವಿಸೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಇನ್ನು ನೀವು ಯಾವುದನ್ನು ಸೇವಿಸಬಾರ್ದು ಅಂದರೆ, ನಿಮಗೆ ಥೈರಾಯ್ಡ್ ಇರುವಾಗ ನೀವು ಯಾವ ಫುಡ್ಡನ್ನು ಅವಾಯ್ಡ್ ಮಾಡಬೇಕಂದ್ರೆ, ಆಲ್ಕೋಹಾಲ್, ಕೆಫಿನ್, ಇನ್ನು ಸಾಫ್ಟ್ ಡ್ರಿಂಕ್ಸ್, ಜಂಕ್ ಫುಡ್ಸನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡಿ. ಇನ್ನು ನಿಮಗೆ ವಿಟಮಿನ್ ಡಿ ಡೆಫಿಷಿಯನ್ಸಿ ಇದ್ದರೆ ನೀವು ಸೊಪ್ಪು ತರಕಾರಿಗಳನ್ನು ಹೆಚ್ಚಾಗಿ ಸೇವಿಸಬೇಕಾಗ್ತದೆ. ಇನ್ನು ಫಿಶ್, ಚಿಕನ್ ಈ ಥರ ನಾನ್ ವೆಜಿಟೇರಿಯನ್ಸಿಗೆ ಇದನ್ನು ಹೆಚ್ಚಾಗಿ ಸೇವಿಸ್ಬೋದು. ಇದರ ಜೊತೆಗೆ ನೀವು ಇನ್ನೂ ಏನು ಮಾಡ್ಬೋದು ಅಂದರೆ, ಬೆಳಿಗ್ಗೆ 1 to 9 ಈ ಟೈಮಲ್ಲಿ ಬಿಸಿಲಿಗೆ ಹೋಗಬೇಕು. ಅಂದರೆ ನೀವು ಬಿಸಿಲನ್ನು ತಗೋಬೇಕು. ಇದರಿಂದ ಏನು ನಿಮಗೆ ವಿಟಮಿನ್ ಡಿ ಡೆಫಿಷಿಯನ್ಸಿ ಆಗಿರ್ತದೆ ಅದು ರಿಕವರ್ ಆಗ್ತದೆ. ಇನ್ನು ವಿಟಮಿನ್ B12 ಡೆಫಿಷಿಯನ್ಸಿ ಇರೋರು ಯಾವ ಆಹಾರವನ್ನು ಹೆಚ್ಚಾಗಿ ಸೇವಿಸಬೇಕಂದ್ರೆ, ಎಗ್ಸ್, ಮಿಲ್ಕ್ ಆ್ಯಂಡ್ ಡೈರಿ ಪ್ರಾಡಕ್ಟ್ಸ್, ಇನ್ನು ಮಟನ್ ಆಗಲಿ, ಚಿಕನ್ ಆಗಲಿ, ಫಿಶ್ ಈ ಥರದನ್ನು ಹೆಚ್ಚಾಗಿ ಸೇವಿಸೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಇನ್ನು ನಿಮಗೆ ಐರನ್ ಡೆಫಿಷಿಯನ್ಸಿ ಇದ್ದರೆ ನಾನೀಗ ಆಲ್ರೆಡಿ ಹೇಳಿರೋ ಥರನೇ ಸೊಪ್ಪು ತರಕಾರಿಗಳು, ಫಿಶ್, ಎಗ್, ಚಿಕನ್, ಇನ್ನು ಬಾದಾಮಿ, ದ್ರಾಕ್ಷಿ ಈ ಥರದನ್ನು ಹೆಚ್ಚಾಗಿ ಸೇವಿಸಿ. ಈ ಥರ ನೀವು ಟ್ಯಾಬ್ಲೆಟ್ಸ್ ತಗೊಳ್ಳೋದ್ರ ಜೊತೆಗೆ ತಿನ್ನೋ ಆಹಾರದಲ್ಲಿ ಸ್ವಲ್ಪ ಚೇಂಜಸ್ಸನ್ನು ಮಾಡೋದ್ರಿಂದ ನಿಮಗೆ ಏನು ಡೆಫಿಷಿಯನ್ಸಿ ಇರುತ್ತೆ ಅದು ಆದಷ್ಟು ಬೇಗ ರಿಕವರ್ ಆಗ್ತದೆ. ಇನ್ನು ನಮ್ಮಲ್ಲಿ ಹೆಚ್ಚಿನವರು ಟ್ಯಾಬ್ಲೆಟ್ಸ್ ತಗೊಳ್ಳೋದನ್ನು ಇಷ್ಟಪಡೋದಿಲ್ಲ, ಯಾಕೆಂದರೆ ಇದರಿಂದ ಅಡ್ಡ ಪರಿಣಾಮಗಳು ಆಗ್ತದೆ ಅನ್ನೋ ಭಯದಿಂದ. ಅಡ್ಡ ಪರಿಣಾಮಗಳು ಆಗೋದು ಹೌದು, ಆದರೆ ನಿಮಗೆ ಥೈರಾಯ್ಡ್ ಇದ್ದಲ್ಲಿ ನೀವು ಬ್ಲಡ್ ಟೆಸ್ಟ್ ಮಾಡಿಕೊಂಡು ಇದಕ್ಕೆ ಮೆಡಿಸಿನ್ಸನ್ನು ತಗೊಳ್ಳಲೇಬೇಕಾಗ್ತದೆ. ಇನ್ನು ವಿಟಮಿನ್ಸ್ ಇದರ ಡೆಫಿಷಿಯನ್ಸಿ ಇದ್ದಲ್ಲಿ ಕೂಡ ಅಷ್ಟೇ, ನೀವು ಇದಕ್ಕೆ ಸಪ್ಲಿಮೆಂಟ್ಸನ್ನು ತಗೋಬೇಕು, ಇನ್ನು ಒಳ್ಳೆ ಆಹಾರವನ್ನು ಸೇವಿಸಬೇಕು. ಹೀಗೆ ಮಾಡಿಕೊಂಡು ನೀವು ಆದಷ್ಟು ಬೇಗ ಇದನ್ನು ಸರಿ ಮಾಡ್ಕೋಬೇಕಾಗ್ತದೆ. ಇದನ್ನು ನೀವು ನೆಗ್ಲೆಕ್ಟ್ ಮಾಡಿದಲ್ಲಿ ನಿಮ್ಮ ಕೂದಲಿಗೆ ಮಾತ್ರ ಅಲ್ಲ, ನಿಮ್ಮ ಆರೋಗ್ಯಕ್ಕೆ ಕೂಡ ತುಂಬಾ ತೊಂದರೆ ಆಗ್ಬೋದು. ಸೊ ಫ್ರೆಂಡ್ಸ್, ನಾನೀಗ ಏನು ಹೇಳ್ತಾ ಇದ್ದೇನೆ ಅಂದರೆ, ನಿಮಗೆ ತುಂಬ ಕೂದಲು ಉದುರ್ತಾ ಇದೆ ಅಂತ ಅನಿಸಿದ್ದಲ್ಲಿ ನೀವು ಡಾಕ್ಟರ್ನ ಕನ್ಸಲ್ಟ್ ಆಗಿ ಬ್ಲಡ್ ಟೆಸ್ಟ್ ಮಾಡಿಕೊಂಡು ಏನು ಡೆಫಿಷಿಯನ್ಸಿ ಇದೆ ಅಂತ ತಿಳ್ಕೊಳ್ಳಿ. ಅದಕ್ಕೆ ತಕ್ಕಂತೆ ನಿಮಗೆ ಡಾಕ್ಟರ್ ಮೆಡಿಸಿನ್ಸ್ ಕೊಡ್ತಾರೆ. ಮತ್ತು ನೀವು ಒಳ್ಳೆ ಆಹಾರ ಪದಾರ್ಥಗಳನ್ನು ಸೇವಿಸಿ ನಿಮ್ಮ ಕೂದಲು ಉದುರುವ ಸಮಸ್ಯೆಯನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡಿಕೊಳ್ಳಿ. ನಿಮಗೆ ನನ್ನ ವಿಡಿಯೋ ಇಷ್ಟ ಆದಲ್ಲಿ ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡಿ. ನೀವು ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಅವರಿಗೆ ಕೂಡ ಹೆಲ್ಪ್ ಆಗಲಿ. ಥ್ಯಾಂಕ್ ಯು.